ಹೆಸರು ಗಿರಿಜಾರಿ ನಮ್ಮ ಹಿರೇಕೇರ್ ಹತ್ರ ಮದುಮಾಸೂರು ರೀ. ಅಲ್ಲಿಂದ ಬಂದು ರಾಣಿಬೆನ್ನೂರು ಸೆಂಟ್ರಿ ಅಂತ ಟ್ರೈನಿಂಗ್ ಸೆಂಟ್ರ್ ಅಂತ ಅಲ್ಲಿ ಹೋಗಿದ್ರಿ ನಾನು. ಅಲ್ಲಿಂದ ಒಂದು ಹುಡುಗ ಪರಿಚಯ ಆಗಿ ನನ್ನ ನಂಬಿಸಿ ಇಷ್ಟಪಟ್ರಿ, ಎಲ್ಲ ಇಷ್ಟಪಡ್ತೀನಿ ಮದುವೆ ಆಗ್ತೀನಿ ಅಂತ ಹೇಳಿ ನಾನು ಇಷ್ಟಪಟ್ರಿ. ಅಲ್ಲಿಂದ ಜಾಬಿಗೆ ಅಂತ ಬೆಂಗಳೂರಿಗೆ ಹೋದ್ವಿ ರೀ ಸರ್. ನಾವು ಅಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಮೋಸ ಇಷ್ಟಪಟ್ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮದುವೆ ಆಗಲ್ಲ, ಟೈಮ್ ಪಾಸ್ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ರೀ. ಅದನ್ನು ಕೇಳೋಕಂತಾನೆ ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ನನಗೆ ನ್ಯಾಯ ಸಿಗ್ಲಿಲ್ಲ ರೀ ಸರ್. ಅವರು ನ್ಯಾಯ ಕೊಡಿಸ್ತೀನಿ ಅಂದ್ರೆ ಅನ್ಯಾಯ ಮಾಡಿ ಕಳಿಸಿದ್ರಿ ಸರ್ ನನಗೆ. ಇವಾಗ ನಾನು ಹುಡುಗನ ಮನೆ ಹತ್ರ ಊರಿಗೆ ನಿನ್ನೆ 6:30 ಬಂದು ಕುತ್ಕೊಂಡಳು, ಇದುವರೆಗೂ ಬಂದು ಬೆಳಗ್ಗೆ ತನಕ ಒಂದು ಊಟ ಮಾಡಿ ಏನು ಮಾಡ್ಲಂಗೆ ಕುತ್ಕೊಂಡಿದ್ದೀನಿ ಸರ್. ನನಗೆ ಆ ಹುಡುಗನ ಜೊತೆ ಮದುವೆ ಮಾಡಿಸ್ಕೊಡ್ರಿ, ಇಲ್ಲಾಂದ್ರೆ ಆ ಹುಡುಗನ ಮನೆ ಹತ್ರನೇ ಇಲ್ಲೇ ಸಾಯ್ತೀನಿ ರೀ, ಏನಾರು ಕೊಡ್ರಿ ನಾನು. ನಿನ್ನೆ ಎಷ್ಟೊತ್ತಿಗೆ ಬಂದಿರ್ತೀವಿ? ನಿನ್ನೆ 6:30 ಬಂದು ಕುತ್ಕೊಂಡಳು ಸರ್. ಏನಂದ್ರೆ ಹುಡುಗ ಏನಂದ್ರೆ? ಅವ್ರ ಮನೇಲಿ ಯಾರು ಇದನ್ನೇ ಇಲ್ರಿ ಸರ್, ಹೊರಗೆ ಒಳಗೆ ಕುತ್ಕೊಂಡವ್ರು ಬಾಕಲು ತೆಗಿತಿಲ್ರಿ, ಏನು ತೆಗಿತಿಲ್ರಿ, ಹೊರಗೆ ಹೋಗಿ ಕುತ್ಕೊಂಡಾರಿ. ಅವ್ರ ತಂದೆ ಈಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕುತ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ಬಾಕಲು ತೆಗಿತಿಲ್ಲ, ಅವ್ರಿಗೆ ಹೊರಗೆ ಬಿಡ್ತಿಲ್ಲ, ಹೊರಗೆ ಒಳಗೆ ಇದು ಮಾಡ್ಕೊಂಡು ಕುತ್ಕೊಂಡವ್ರು. ಈ ಊರ್ ಅವ್ರು ಒಬ್ರು ಹುಡುಗಿ ಹೆಣ್ಮಗಳ ಮನೆ ನೋಡಿ ನನ್ನ ರಕ್ಷಣೆ ಮಾಡಿ. ನಾಷ್ಟಾ ಊಟ ಎಲ್ಲ ಅವರೇ ಸ್ವಲ್ಪ ಹೇಳಿ ಚಹಾ ಕುಡಿಸಿದ್ದಾರೆ ಸರ್. ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಊಟ ಇದ್ದು ನಿನ್ನೆಯಿಂದ ಇಲ್ಲೇ ಇದ್ದೀರಿ? ಹಾಂ ಸರ್.